बेळगावी उस्तुवारी सचिवरादंत गोविंद कारजोळ संपर्कदल्लिद्दारे। कारजोळ अवरे, घटने नडेदु 12 गंटे आगिदे, इन्नू स्थळक्के होगिल्ल नीवु, एल्लिदिरि? ನೋಡಿ, ನಾನು ಹುಷಾರಿಲ್ಲದಕ್ಕಾಗಿ ಬೆಳಗಾವಿ ಐಬಿನಲ್ಲೇ ಮಲ್ಕೊಂಡಿದ್ದೆ। ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ। ಎಷ್ಟೊತ್ತಾಯ್ತು ಈ ವಿಷಯ ನಿಮ್ಮ ಕಿವಿಗೆ ಬಿದ್ದು ಹೇಳಿ? ಹಲೋ ಸರ್, ಎಷ್ಟೊತ್ತಾಯ್ತು ಈ ವಿಷಯ ನಿಮಗೆ ಗೊತ್ತಾಯ್ತು? ಆ ತಕ್ಷಣನ ಹೇಳಿದ್ದಾರೆ। ಓಕೆ, ನನಗೆ ನನಗೆ ಗೊತ್ತಾಗಿದೆ, ಗೊತ್ತಾಗಿದೆ। ಅದಕ್ಕಾಗಿನೇ ನಾನು ಟ್ವೀಟ್ ಕೂಡ ಮಾಡಿದ್ದೆ ಇಲ್ಲಿಂದನೇ। ಅಲ್ಲ, ಈ ಘಟನೆ ಎಂಇಎಸ್ ಪುಂಡಾಟದ ಬಗ್ಗೆ? ಹಲೋ ನೋಡಿ, ಸಮಾಜದ್ರೋಹಿಗಳು ಕೆಲವೇ ಜನರು ಇರ್ತಾರೆ। ಸಮಾಜದ್ರೋಹಿಗಳನ್ನ ಹದ್ದುಬಸ್ತನಲ್ಲಿರತಕ್ಕಂತ ಕೆಲಸವನ್ನ ನಮ್ಮ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕಾಲಕಾಲಕ್ಕೆ ಮಾಡ್ತಾ ಇರ್ತಾರೆ। ನಿನ್ನೆ ರಾತ್ರಿ ನಡೆದಂತ ಈ ಘಟನೆಯನ್ನ ನಾನು ಕೂಡ ಖಂಡಿಸುತ್ತೇನೆ। ಮತ್ತು ಶಿವಾಜಿ ಮಹಾರಾಜರಾಗಿರಬಹುದು, ಸಂಗೊಳ್ಳಿ ರಾಯಣ್ಣನವರಾಗಿರಬಹುದು, ಅವರು ದೇಶದ ಆಸ್ತಿ। ಸರ್, ಘಟನೆ ಬಗ್ಗೆ, ಘಟನೆಯಲ್ಲಿ ಈಗ ಏನೇನಾಯಿತು ಅನ್ನೋದರ ಬಗ್ಗೆ ವರದಿ ತರಿಸ್ಕೊಂಡಿದ್ದೀರಾ ದೇಶದ? ಓ, ತರಿಸಿದ್ದೀನಿ। 4 ಕೇಸ್ಗಳು ರಿಜಿಸ್ಟರ್ ಆಗಿದೆ, 27 ಜನರನ್ನ ಅರೆಸ್ಟ್ ಮಾಡಿದ್ದಾರೆ। ಇನ್ನುಳಿದಂಥವ್ರು ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಿಕ್ಕೆ ಹುಡುಕಾಡ್ತಾ ಇದ್ದಾರೆ। ಅವ್ರನ್ನ ಕಠಿಣ ಕ್ರಮ ತಗೊಳ್ತೇವೆ, ನ್ಯಾಯಾಲಯಕ್ಕೆ ಒಪ್ಪಿಸ್ತೇವೆ, ನ್ಯಾಯಾಲಯಕ್ಕೆ ವಿನಂತಿ ಕೂಡ ಮಾಡ್ತೇವೆ, ಇಂಥ ದೇಶದ್ರೋಹಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ। ಪ್ರತಿ ಸಲ ಇದೇ ಭರವಸೆ ಕೊಡ್ತೀರಾ? ಪ್ರತಿ ಸಲ ಇದೇ ರಿಪೀಟ್ ಆಗುತ್ತೆ ಅಂದ್ರೆ ಭಯ ಇಲ್ಲ ಎಂಇಎಸ್ ಪುಂಡ್ರಿಗೆ? ನೋಡಿ, ಕಾನೂನನ್ನ ಅರ್ಥ ಮಾಡ್ಕೊಂಡು ದೇಶದಲ್ಲಿ ಬದುಕಬೇಕು ಜನ। ಕಾನೂನನ್ನ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವ್ರು ದೇಶದ್ರೋಹಿಗಳು। ನಾವು ಪ್ರತಿ ಸಲ ಭರವಸೆ ಕೊಡ್ತಕ್ಕಂಥ ಮಾತಲ್ಲ, ಇವತ್ತು ಆಗಿರ್ತಕ್ಕಂಥದ್ದು ಒಬ್ಬ ದೇಶದ ಸ್ವಾತಂತ್ರ್ಯ ಸೇನಾನಿ, ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂಥವ್ರು, ಬಲಿದಾನ ಆಗಿರ್ತಕ್ಕಂಥವ್ರು, ಅಂಥವ್ರ ಬಗ್ಗೆ ಗೌರವ ಇರಬೇಕು ಪ್ರತಿಯೊಬ್ಬರಿಗೂ ಕೂಡ। ನಾವು ಇವತ್ತು ಸರ್ಕಾರ ಕಠಿಣ ಕ್ರಮವನ್ನು ತಗೊಳ್ತೇವೆ। ಅಲ್ಲ ಸರ್, ಪ್ರತಿ ಸರಿ ಅಧಿವೇಶನ ನಡೆಯುವಾಗಲೂ ಇಂಥ ಘಟನೆಗಳಾಗತ್ತೆ। ಈಗ ತಾನೆ ಪ್ರವೀಣ್ ಶೆಟ್ಟಿ ಅವರು ಮಾತಾಡ್ತಾ ಇದ್ರು, ಒಂದು ಹೋರಾಟ ಮಾಡಬೇಕು ಅಂದ್ರೆ ನಮಗ್ ಭಯ ಆಗತ್ತೆ, ಯಾಕಂದ್ರೆ ವರ್ಷಾನ್ಗಟ್ಲೆ ಕೋರ್ಟು ಕಚೇರಿ ಅಂತ ಆಲಿಸ್ತಾರೆ, ಆದ್ರೆ ಈ ಎಂಇಎಸ್ ಪುಂಡ್ರಿಗೆ ಆ ಭಯ ಇಲ್ಲ ಅಂತ, ಇದಕ್ಕೇನ್ ಶಾಶ್ವತ ಪರಿಹಾರ? ಕೆಲವು ಸಮಾಜದ್ರೋಹಿಗಳಿಗೆ ಕಾನೂನಿನ ಭಯನೂ ಇರುವುದಿಲ್ಲ, ದೇಶದ ಬಗ್ಗೆ ಗೌರವನೂ ಇರುವುದಿಲ್ಲ। ಅಂಥವ್ರನ್ನ ಸರ್ಕಾರ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ, ಅವ್ರ ಮೇಲೆ ಹದ್ದಿನ ಕಣ್ಣು ಇಡ್ತದ, ಕಠಿಣ ಕ್ರಮವನ್ನು ತಗೊಳ್ತೇವೆ। ಸರ್, ಹದ್ದಿನ ಕಣ್ಣು ಇಟ್ಟಿದ್ದೇ ಆಗಿದ್ರೆ ಈ ಘಟನೆ ಆಗ್ತಿರ್ಲಿಲ್ಲ। ಕನ್ನಡ ಬಾವುಟ ಸುಡ್ತಾರೆ, ಕನ್ನಡ ನಾಮಫಲಕಕ್ಕೆ ಮಸಿ ಬಳಿತಾರೆ, ರಾಯಣ್ಣ ಪ್ರತಿಮೆ ಭಗ್ನಗೊಳಿಸ್ತಾರೆ, ಆದ್ರೂ ಬಹಳ ಸಮಾಧಾನವಾದ ರಿಯಾಕ್ಷನ್ ಬರುತ್ತೆ ಸರ್ಕಾರದಿಂದ ನೋಡಿ। ಕೆಲವರು ಸರ್ಕಾರಕ್ಕೆ ಕೆಟ್ಟ ಸರ್ತಕ್ಕಂಥದ್ದು, ಸಮಾಜದಲ್ಲಿ ದೊಂಬೆಯನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ವಿಕೃತ ಮನಸ್ಸಿನವ್ರು ಇರ್ತಾರೆ, ಅಂಥವ್ರ ಬಗ್ಗೆ ಸರ್ಕಾರ ಕಠಿಣ ಕ್ರಮ ತಗೊಂಡೇ ತಗೋತದ, ಅಂಥವ್ರು ನುಸುಳಿ ಎಲ್ಲಾದರೂ ಬರ್ತಾನೆ ಇರ್ತಾರೆ ಯಾವತ್ತು। ಹಾಂ ಸರ್, ಅದನ್ನು ಹತ್ತಿಕ್ಕಬೇಕಲ್ವಾ ಶಾಶ್ವತವಾಗಿ? ಕನ್ನಡಿಗರ ಪ್ರತಿ ಆಕ್ಷನ್ಗೂ ಅವ್ರ ರಿಯಾಕ್ಷನ್ ಇರುತ್ತೆ। ಅಲ್ಲಿ ಅಧಿವೇಶನ ಮಾಡ್ತೀರಿ ಅಂದ್ರೆ ಅಲ್ಲೊಂದಷ್ಟು ದೊಂಬಿ ಮಾಡೋದಕ್ಕೆ ಫುಲ್ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಆದ್ರೆ ಅವರ ಒಂದೊಂದು ಆಕ್ಷನ್ಗೂ ನಮ್ಮ ಹತ್ರ ಯಾವ ರಿಯಾಕ್ಷನ್ ಇರಲ್ಲ ನೋಡಿ। ನೋಡಿ, ಎಲ್ಲದಕ್ಕೂ ಆಕ್ಷನ್ ಇದ್ದೇ ಇರ್ತದ। ನಾನು ಹೇಳಿದೆ, ಸಮಾಜ ಎಲ್ಲರನ್ನೂ ಕೆಟ್ಟವ್ರನ್ನಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ। ನಾವು ಸಮಾಜದಲ್ಲಿ ಒಬ್ಬರೋ ಇಬ್ಬರು ದೇಶದ್ರೋಹಿಗಳಿರ್ತಾರ, ಅಂಥವ್ರು ಇಂಥ ಕೃತ್ಯಗಳನ್ನ ಮಾಡ್ತಾ ಇರ್ತಾರ, ಈ ದೇಶದ ಕಾನೂನು ಬಗ್ಗೆ ಗೌರವ ಇರೋದಿಲ್ಲ ಅವ್ರಿಗೆ, ದೇಶದ ಇತಿಹಾಸ ಗೊತ್ತಿರೋದಿಲ್ಲ,
देश संस्कृति बे गौरव इलार्द्वर इंत केस सर शिवाजी इतिहास गे संगोली रायण्ण इतिहास गतिरलवा इतिहास गतिरवल इतिहास गतिरवर शिवाजी महाराज कन्डिगर शिवाजी महाराज पूर्वजर गदग जिले सोरटूरनवर मूल पुरुष बेल्लियप्प गदग जिले सोरटूर महाराष्ट्र सर शाश्वत परिहार प्रति बारी अधिवेशन हीगे कूतु मातार्ती शाश्वत परिहार शाश्वत परिहार अंद्रे समाज द्रोहिगळु काल काल हुट्तने इर्तार सर स्टेटमेंट नगु अल शाश्वत परिहार अंद्रे नगु अल शाश्वत परिहार अंद्रे नीवु समाज द्रोहिगळु काल काल हुट्ता इर्तार अन्नोदक्के नगु बंतु सर एमईएस बेकु अंतले माड्ता इरो ई पुंडाट इदु पक्का प्लान्ड इदु समाज द्रोहिगळु अंद्रे इदु पक्का प्लान्ड हीगे माडबेकु इल्ल अधिवेशन नडेदाग अंत बेळगावीय शांति प्रिय मंदि इदारे केलो जन नेम्मदि हाळु प्रश्ने अल्ल अधिवेशन जनर अभिवृद्धिगागि नाडिन अभिवृद्धिगागि प्रदेशदल्लि हिंदुळिदंत पट्टि अन्नद उत्तर कर्नाटक हणेपट्टि अदन्न अळिसि हाकलिक्के प्रयत्न माडतक्कंत ओंदु क्रम इदु आडळितात्मक क्रम इल्लि नावु यावुदन्नु कूड अपहास केस सो निम प्रकार दुष्ट शक्ति प्रति बारी हुटकोळ्ळुत्ते प्रति बारी अधिवेशन नडेसिदाग्लू प्रति बारी आगतावंतल नानु प्रति बारी आगिरोदिल्ल केलवु देशद्रोहिगळु समाजद्रोहिगळु इंत घटने आगाग हुट हाक्ता और विरुद्ध कठिन क्रम तगोल्तदे सरकार और कानून कठिन क्रम जारी बरली अन्नोदु नम्म आशय कूड थैंक यू सो मच गोविंद कारजोळ अवरे। इदु एशियानेट न्यूज नेटवर्क प्रस्तुति नीव नोड्तिदिरा एशियानेट सुवर्ण न्यूज।